ದೇವ್ರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕ ನಾವು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡೋ ಪವಿತ್ರಾತ್ಮನೇ ಈ ವಾಕ್ಯಕ್ಕೆ ಪ್ರತಿಯೊಬ್ಬ ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತೆ ಏನು ಬರೆಸುವಾರ್ತೆ ಐದನೇ ಆದ್ಯದಲ್ಲಿ ಏಳನೇ ವಾಕ್ಯ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಯೇಸು ಕ್ರಿಸ್ತನು ಇನ್ನೊಂದು ವಾಗ್ದಾನವಾಗಿ ಹೇಳ್ತಾನೆ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಒಂದು ಯಾಕೆ ಇವತ್ತು ನಿಮಗೆ ದೇವರು ಕರುಣೆ ತೋರಿಸಬೇಕಾ ದೇವ್ರದಿಂದ ಕರುಣೆ ಬರಬೇಕಾ ಹಾಗಾದರೆ ನೀವು ಕರುಣೆ ಉಳ್ಳವರು ಆಗಬೇಕು ಅದೇ ಕರುಣೆ ಉಳ್ಳವರೆಂದರೆ ಏನು ಇದರ್ಥ ಯಾವ ರೀತಿಯ ಕರುಣೆ ಉಳ್ಳವರಾದರೆ ದೇವ್ರದ ಕರುಣೆ ನಿಮಗೆ ಸಿಕ್ತದೆಂಬುದೇನೋ ವಾಕ್ಯದ ನೋಡಬೇಕು ಮೊದಲಿನ ಸಂಗೀತ ಇದೆ ಕರುಣೆ ಅರ್ಥ ಇದೆ ತೀರ್ಪು ಮಾಡಬಾರದು ನಾನು ನೋಡ್ತೇನೆ ಮತ್ತೆ ಬರೆಸುವಾರ್ತೆ ಏಳನೇ ಆದ್ಯದಲ್ಲಿ ಒಂದರಿಂದ ಐದನೇ ವಾಕ್ಯ ತನಕ ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ನೀವು ಅಲ್ಲಿವ ಅಲತೆಯಿಂದಲೇ ನಿಮಗೂ ಅಲೆಯುವರು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸಬೇಕೆ ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗೆಯಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ ನಿನ್ನ ಕಣ್ಣಲ್ಲಿ ತೊಲೆಯೋದೇ ಅಲ್ಲ ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೋಳೆಯನ್ನು ತೆಗೆದುಹಾಕು ಆ ಮೇಲಿನ ಸಹೋದರನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯದಕ್ಕೆ ಚೆನ್ನಾಗಿ ಕಾಣಿಸುವುದು ತೋರಿಸಿದ ತವಾಗಿದೆ ಪ್ರೇ ನೀವು ಇನ್ನೊಬ್ಬರ ಜೀವಿತದ ಬಗ್ಗೆ ಇನ್ನೊಬ್ಬರ ಸೇವೆ ಬಗ್ಗೆ ನೀವು ತೀರ್ಪು ಮಾಡುವುದಾಗಬಾರದು ಯಶು ಕೃಷಿ ಹೇಳ್ತಾನೆ ತೀರ್ಪು ಮಾಡಬೇಡ್ರಿ ಹಾಗೆ ನಿಮ್ಮ ಒಂದು ನೀವು ಇನ್ನೊಬ್ಬರು ತೀರ್ಪು ಮಾಡುವುದರ ಅದೇ ರೀತಿ ದೇವರು ನಿಮಗೆ ತೀರ್ಪು ಮಾಡುತ್ತಾನೆ ಆಗದೆ ನಿಮ್ಮ ಮೇಲೆ ದೇವರು ತೀರ್ಪು ಬರಬಾರದ ಆಗಿದೆ ಎಂದಿಗೂ ಇನ್ನೊಬ್ಬರ ಜೀವತೆ ನೋಡಿಕೊಂಡು ತೀರ್ಪು ಮಾಡಬೇಡ್ರಿ ಆ ವಾಕ್ಯದಲ್ಲಿ ಎರಡು ಸಂಗತಿಗಳನ್ನು ಮಾಡಿ ತೀರ್ಪು ಮಾಡೋದು ಯಾವುದಂದರೆ ನೀವು ಕೇಳೋ ಬೋಧನೆ ಬರೆಯೇ ದೇವರ ವಾಕ್ಯಕ್ಕೆ ವಿದೇಶದಲ್ಲಿ ಉಂಟು ಎಂಬುದು ಅದನ್ನು ತೀರ್ಪು ಮಾಡಬಹುದು ನೀವು ಕೇಳೋ ಪ್ರವಾದನೆ ದೇವರ ವಾಕ್ಯದ ಪ್ರ ಅನು ಅನುಗುಣ ಅದು ಅದು ಬೇರೆ ರೀತಿಯಲ್ಲಿ ಪ್ರೇ ನೀವು ದೇವರ ಸೇವಕರನ್ನು ದೇವರ ಸಭೆಯನ್ನು ಬೇರೆಯವರನ್ನು ತೀರ್ಪು ಮಾಡುವ ಅಧಿಕಾರ ನಿಮ್ಗೆ ಕೊಡಲಿಲ್ಲ ಅದು ಯೇಸುಕ್ರಿಸ್ತನ ಮಾತ್ರ ಅಧಿಕಾರ ಉಂಟು ಅದಕ್ಕೆ ಯೇಸು ತೀರ್ಪು ಮಾಡಬಾರದು ತೀರ್ಪು ಮಾಡಲು ನಿಮಗೆ ತೀರ್ಪು ಆಗದೆ ಈ ತೀರ್ಪು ಮಾಡುವುದಾದರೆ ಅದರ್ಥ ನೀವು ಕರುಣೆ ತೋರಿಸುವುದಿಲ್ಲ ಅದೇ ಕರುಣೆ ತೋರಿಸುವವರು ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡಬಾರದು ಆಗ ದೇವರು ನಿಮ್ಮಲ್ಲಿ ಕರುಣೆ ತೋರಿಸ್ತೇನೆ ಪ್ರೇರೇ ಇನ್ನು ಅರ್ಥ ನೋಡೋಪ್ರೆ ಅಪ್ಪಸದ ಕೃತ್ಯ ಇಪ್ಪತ್ತೆಂಟನೇ ಆದ್ಯದಲ್ಲಿ ಮೂರರಿಂದ ಆರನೇ ವಾಕ್ಯ ತನಕ ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಇಡುಕೊಂಡಿತು ಆ ಜಂತು ಅವನ ಕೈಯಿಂದ ಜೋತಾಡಿದನು ದೀಪದವ್ರು ನೋಡಿ ಈ ಮನಸ್ಸನ್ನು ಕೊಲೆ ಪಾತಕ್ಕನೇ ಸರಿ ಸಮುದ್ರ ತಪ್ಪಿಸಿಕೊಂಡು ಬಂದರೂ ನಾಯವು ಇವನನ್ನು ಬದುಕು ಗುಡಿಸುವುದಿಲ್ಲವೆಂದು ತಮ್ಮ ತೊಂಬಳಿಗೆ ಮಾತಾಡಿಕೊಂಡರು ಆದರೆ ಪೌಲನು ಆ ಜಂತುವನ್ನು ಬೆಂಕಿ ಒಲಿಗೆ ಜಾಡಿಸಿಬಿಟ್ಟನು ಅವನ ಏನೂ ಕೇಳಾಗಲಿಲ್ಲ ಇವನು ಬಾತು ಓದೋನು ಇಲ್ಲವೇ ಅಕಸ್ಮಾತ್ ಸತ್ತು ಬಿದ್ದವನು ಎಂದು ಅವರು ನೋಡಿಕೊಂಡೇ ಇದ್ದರು ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವಿನ ಆಗಿಲ್ಲವೆಂದು ಕಂಡು ಬೇರೆ ಯೋಚನೆ ಉಳ್ಳವರಾಗಿ ಏನೊಬ್ಬ ದೇವರು ಎಂದು ಹೇಳಿಕೊಂಡರು ಪ್ರಿಯನ್ನು ನೋಡ್ತೀವಿ ಪ್ರೇ ಅಪ್ಪ ಪೌಲನ್ನು ಪ್ರೇ ಆ ಚಳಿ ಕಾಲದಲ್ಲಿ ಒಂದು ಕಟ್ಟಿಗೆ ಹಾಕಿ ಬೆಂಕಿ ಹಾಕುವಾಗ ಅವನಾಗ ಒಂದು ಆವು ಕೈಗೆ ಸುತ್ತಾಡ್ದ ನೋಡಿಕೊಂಡು ಆ ದೀಪದ ಜನರು ಪೌಲನ ಬಗ್ಗೆ ಕೆಟ್ಟ ಯೋಚನೆ ತೀರ್ಪ್ರೇ ಪ್ರೇ ಯಾವ ಗುಲು ಪ್ರೇ ದೇವರ ಏನು ಆದ ಕೂಡಲೇ ಅನೇಕರು ದೇವರ ಸೇವಕರು ತಿರುಪು ಎಂದಿಗೂ ತೀರ್ಪು ಮಾಡಬೇಡ್ರಿ ತೀರ್ಪು ಮಾಡಿದರೆ ನಿಮಗೆ ತಿರುಪು ಬರ್ತದೆ ನಿಮ್ಮ ಮೆದಕ್ಕೂ ಆಗದೆ ಬರೀ ಕರುಣೆ ತೋರಿಸಿದ್ರೆ ಎಂದಿಗೂ ನೀವು ದೇವರ ಸೇವಕರನ್ನಾಗಲಿ ದೇವರ ಸೌಭ್ಯನಾಗಲಿ ಯಾರನ್ನು ತೀರ್ಪು ಮಾಡುವರಾಗಬಾರ್ದು ಅದೇ ಬದಲಾಗಿ ನಿಮ್ಮ ಜೀವಿತ ದಿನಾಂಧ ವಾಕ್ಯದ ಮುಖ ನೀವು ತೀರ್ಪು ಮಾಡಿ ನೀವು ಶೋಧಿಸುವ ಅದಕ್ಕೆ ಹೇಳ್ತಾನೆ ಕೀರ್ತಿ ನೂರ ಮೂವತ್ತೊಂಬತ್ತು ಕೀರ್ತಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ದೇವ ನನ್ನನ್ನು ಪರೀಕ್ಷಿಸು ನನ್ನನ್ನು ತಿಳಿದುಕೋ ನನ್ನ ಕೇಳಿದ ಮಾರ್ಗದಲ್ಲಿ ಏನು ನಾನು ಸನಾತನ ಮಾರ್ಗದಲ್ಲಿ ಈ ರೀತಿಯಲ್ಲಿ ದಿನದೇಹಾರ ವಾಕ್ಯ ಓದುವಾಗ ಪ್ರಾರ್ಥನೆ ಮಾಡ ನಿಮ್ಮ ಕುರಿತು ತೀರ್ಪು ಮಾಡುವುದಾದರೆ ನೀವು ನಿಜ ಆತ್ಮೀಯ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ದೇವರ ಆಶೀರ್ವಾದದ ಕೌ ನಿರ್ಮಿಸುತ್ತೆ ಅದು ಬಿಟ್ಟುಕೊಂಡು ನಿಮ್ಮ ಜೀವಿತ ತೀರ್ಪು ಮಾಡಿದರೆ ಈ ಥರ ತೀರ್ಪು ಮಾಡಿದರೆ ದೇವರನ್ನ ಇಲ್ಲಿ ಜನರು ಆ ಅಪಸಪಾಲಿಗೆ ಬಗ್ಗೆ ತೀರ್ಪು ಮಾಡಿದರು ಮತ್ತು ಅದು ಆಗಲಿ ಮತ್ತು ಈ ರೀತಿ ಎಂದಿಗೂ ಪ್ರಿಯ ಕೆಟ್ಟ ಆಲೋಚನೆ ಎಂದಿಗೂ ನೀವು ಮಾಡುವವರು ಅದು ದೇವರಿಗೆ ಮೆಚ್ಚುವುದಿಲ್ಲ ಪ್ರೇರೆ ಇನ್ನು ಎಕ್ಸಾಂಪಲ್ ನೋಡ್ತೇವೆ ರೋಮಾಪರದವರಿಗೆ ಪತ್ರಿಕೆ ಹದಿನಾಲ್ಕನೇ ಅಧೀನಲ್ಲಿ ನಾಲ್ಕನೇ ಮತ್ತು ಹದಿಮೂರನೇ ವಾಕ್ಯ ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡೋದಕ್ಕೆ ನೀನು ಯಾರು ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನಿಗೆ ಸೇರಿದು ಅವನು ನಿರ್ದೋಷಿ ನಿಲ್ಲಿಸ ಅವನು ನಿಲ್ಲಿಸೋದಕ್ಕೆ ಕರ್ತವ್ನ ಸಕ್ತನಾಗಿದ್ದಾನೆ ಪುನೀಲಾಪಸ್ ಮಾಡಿದ್ದಾನೆ ಮತ್ತೊಬ್ಬನ ಸೇವಕರ ಬಗ್ಗೆ ತೀರ್ಪು ನೀನು ಯಾರು ಆ ಸೇವಕನ ನೇಮಿಸಿದ ದೇವರೊಬ್ಬನೇ ಆ ಸೇವಕನ ಬಿದ್ದರೂ ಅವನ ದೇವರು ಅವನಿಗೆ ಶಿಕ್ಷೆ ಒಳಪಡಿಸಿ ಅವನು ಪುನಃ ನಿಲ್ಲಿಸಿಗೂ ಪ್ರೇರಿ ದೇವರ ಸೇವಕರ ಬಗ್ಗೆ ತೀರ್ಪು ಮಾಡುವವರು ಆಗಬಾರದೆಂಬುದಾಗಿ ಇಲ್ಲಿ ಸಹ ಅಪ್ಪಸ್ಪಾ ಹೇಳ್ತಾನೆ ಮತ್ತು ಇನ್ನೊಂದು ಉಪವಾಸವಾಗಿದೆ ಬರ್ರಿ ಹೇಳ ಹಸಿದವರಿಗೆ ಅನ್ನವನ್ನು ಹಚ್ ಹಂಚುವುದು ಪ್ರೀತಾರ್ಥವಾಗಿದೆ ಪ್ರೇ ನೀವು ಊಟ ಬಿಟ್ಟು ಪ್ರಾರ್ಥನೆ ಮಾಡಿದ ಹಾಗೆ ಇನ್ನೊಂದು ಮೆಚ್ಚು ಕ್ರಿಯೆ ಆಗಿದೆ ಪ್ರೇ ನೀವು ಉಪವಾಸ ಮಾಡುವಾಗ ಪ್ರೇ ನಿಮ್ಮ ಕಾಣಿಕೆ ಬರೆಯ ದಸಮಂಸ ಎಂದರೆ ಅತ್ಯಂತ ಭಾಗ ಪ್ರತಿಯೊಬ್ಬರೂ ತಮ್ಮ ಅದನ್ನು ಕೊಡಲೇಬೇಕು ದೇವರ ಆಜ್ಞೆ ಇದೆ ಭಾಗ ಇನ್ನು ಹೆಚ್ಚಾಗಿ ಕೊಡುವ ಕಾಣಿಕೆ ಬರೆಯೇ ಯಾರು ಕಷ್ಟದಲ್ಲಿ ಇರ್ತಾರೋ ಯಾರಿಗೆ ಊಟ ಇಲ್ಲ ಅಂತವ್ರಿಗೇನು ಸ್ಯಾರಿಟೇಬಲ್ ಸೇವೆ ಆಗಬಹುದು ಅದೇ ನಮ್ಮ ಸಭೆಯಲ್ಲಿ ದೇವರ ಕೊರತೆ ಬಿದ್ದಾಗ ದೇವರ ಮಕ್ಕಳು ಒಬ್ಬೊಬ್ಬರ ಕೊರತೆ ನೀಗಿಸ್ ಈ ರೀತಿ ನೀವು ಮಾಡುವ ಪರೋಪಕಾರ ನೀವು ಮಾಡುವ ದಾನ ಧರ್ಮ ಇದು ಒಂದು ಉಪವಾಸ ಕ್ರಿಯೆ ಆಗುತ್ತದೆ ಅಸರ ಅನ್ನವನ್ನು ಹಂಚೋದು ಆಲೇತರ ಬಡವರು ಮನೆಗೆ ಬರ ಮಾಡಿರು ಅದತ್ತ ಎಷ್ಟೋ ಆತ್ಮ ನಾಶವಾಗ್ತೇವೆ ಅವರಿಗೆ ಎಲ್ಲಿಗೆ ಹೋಗ್ತಾ ಗೊತ್ತಿಲ್ಲ ಅಂಥವ್ರನ್ನ ಸ್ವಾರ್ಥ ಕೊಟ್ಟು ಅವರ ಆತ್ಮಗಳು ಸಭೆಗೆ ಬರ ಮಾಡಿಕೊಳ್ಳುವುದು ಆಗಿದೆ ಮತ್ತು ಸಭೆಯ ಕಟ್ಟಲಿಕ್ಕೆ ಕೊಡುವ ದಾನ ಧರ್ಮ ಸಹ ದೇವರ ಮೆಚ್ಚು ಒಂದು ಪೋಸವಾಗಿದೆ ಪ್ರೇ ಒಂದು ಬೆತ್ತ ಕಂಡ ಹಾಗೆಲ್ಲ ಅವರಿಗೆ ಉದಿಸುವುದು ಪ್ರೇರಿತ ಅನೇಕರಿಗೆ ಬಟ್ಟೆ ಇಲ್ಲ ಅಂದರೆ ಈ ರೀತಿಯನ್ನು ಮಾಡುವ ಒಳ್ಳೆಯ ಕ್ರಿಯೆಗಳಾಗಿವೆ ಪ್ರೇರಣೆ ಪರೋಪಕಾರ ದಾನ ಧರ್ಮ ಇದು ದೇವ್ರ ಮೆಚ್ಚು ಒಂದು ಉಪೋಸ ಒಂದು ನಿನ್ನಂತೆ ನಿನ್ನತೆ ನನಗೆ ಇರುವ ಯಾವನೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಇಂದ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸಭೆಯ ಕುಟುಂಬದವರಿಗೆ ಪ್ರ ನೀವು ಅವರ ಅಗತ್ಯಗಳು ಅವರ ಕೋಳತೆ ಅವರ ಸಹಾಯ ಮಾಡಿ ಈ ರೀತಿಯ ಉಪವಾಸ ಇರ್ತದೆ ಇವಾಗ ನನಗೆ ಇಷ್ಟವಾದ ಪೋಸ ಬರ್ತಾವಲ್ಲವೇ ಆಗ ಸರಿ ಅರ್ಥ ಮಾಡಿ ಕರುಣೆಯಿಂದ ಇದೆ ತವಾಗ್ತಾರೆ ಬರೀ ಒಂದು ಊಟಕ್ಕೆ ಬಿಟ್ಟು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಪ್ರೇ ನೀವು ಬಡವರಿಗೆ ಪ್ರೇರೇ ನೀವು ನಿಮ್ಮ ಕಾಣಿಕೆ ಮುಖಾಂತರ ನೀವು ಬಡವರಿಗೆ ನೀವು ಸಹಾಯ ಮಾಡುವುದು ಅದರ ಚೆರಿಟೇಬಲ್ ಸೇವೆಗೇನು ಕೊಡುವುದು ಈ ಟಿ ವಿ ಮಾಧ್ಯಮದ ಮಾಧ್ಯಮದಲ್ಲಿ ಅನೇಕ ಬಡ ಆತ್ಮವಿಶ್ವಾಸ ಇದೆ ಈ ಟಿ ವಿ ಮಾಧ್ಯಮ ಈ ಸೇವೆಗಿನ ಕೊಡುವುದು ನಿಮ್ಮ ಸಭೆಗೆ ಪ್ರೇರೇ ನಿಮ್ಮ ಸಭಾ ಸೇವಕರು ಗೌರವ ಈ ರೀತಿಯಲ್ಲಿ ಮಾಡುವ ಕಾಣಿಕೆ ಪರೋಪಕಾರ ಇದು ದೇವರ ಮೆಚ್ಚು ಒಂದು ಕ್ರಿಯೆ ಕರುಣೆಯಾಗಿದೆ ಮತ್ತಷ್ಟೇ ಅಲ್ಲದೆ ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಸುವಾರ್ತೆ ಸೇವೆ ಮಾಡುವುದು ಅನೇಕ ಆತ್ಮ ನಾಶವಾಗ್ತವೆ ಅವರ ಮನೆಗೆ ಹೋಗಿ ಅವರು ಸುರ ಆತ್ಮ ನಾಶ ಇದು ಮಾಡುವ ಕ್ರಿಯೆ ದೇವ್ರು ಮೆಚ್ಚುತ್ತಾನೆ ಎಂಬುದಾಗಿ ಇದು ದೇವರು ಇಷ್ಟವಾದ ಉಪವಾಸ ಬರುತ್ತವಲ್ಲವೇ ಎಂಬುದಾಗಿ ಐಜ ಮತ್ತು ಇದು ಮಾಡುವಾಗ ನೋಡ್ಬೇಕಾಗದೆ ನಿಮ್ಮ ಉಪವಾಸಕ್ಕೆ ಪ್ರತಿಫಲ ಬರಬೇಕಾದ್ರೆ ನೀವು ಊಟ ಬಿಟ್ಟು ಪ್ರಾರ್ಥನೆ ಮಾಡೋದು ಒಂದು ಕ್ರಿಯೆಯಾಗಿದೆ ಅದನ್ನು ನೀವು ಮಾಡುವ ಕಾಣಿಕೆ ಅಂದರೆ ಕೊಡುವ ಕಾಣಿಕೆ ಕೊಡುವ ಪರೋಪಕಾರ ಮಾಡುವ ದಾನ ಧರ್ಮ ಈ ದಿವಸ ನೀವು ಮಾಡುವುದಾದರೆ ಇದನ್ನು ಆಚರಿಸುವಾಗ ನಿಮಗೆ ಬೆಲಕು ಉದ್ಯದಂತೆ ಬೇದ ಬರೋದಂತೆ ಈ ರೀತಿಯ ಉಪವಾಸನೆ ಮಾಡುತ್ತಿರುವ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದವು ನಿಮಗೆ ಭೇದಿಸಿಕೊಂಡು ಬರುತ್ತದೆ ಪ್ರಯೋಗ ಅನೇಕರು ಆರ್ಥಿಕ ಕ್ಷೇತ್ರ ತುಂಬ ಇರುವವರು ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಸಾಲ ಬಂದಲ್ಲಿರುವರು ನಿಮಗೆ ಸಂಬಳ ದ್ವಿಗುಣ ಆಗಬೇಕಾ ದೇವರು ಕೂಡ ದಸಮಾಸದಿಂದ ನಂಬಿಕೆ ಆಗಬೇಕು ಅಷ್ಟೇ ಅಲ್ಲದೆ ನಿಮ್ಮ ದಸಮಾಸಕ್ಕಿಂತಲೂ ಸಾಕ್ರೀಫಿಸಲಾಗಿ ನೀವು ದೇವರ ಸೇವೆಗೆ ಅಥವಾ ದೇವರ ಸಭೆ ಕಟ್ಟಡಕ್ಕೆ ಅಥವಾ ಬಡವರಿಗೆ ಕೊಡುವ ಕಾಣಿಕೆಯು ಪ್ರೇರಿ ಅದು ಸಾಕ್ರಿಪಿಸಲಾಗಿ ನೀವು ಕೊಡುವ ಕಾಣಿಕೆಯೂ ಕೊಡುವಾಗ ಡೆಫಿನೆಟ್ ದೇವರನ್ನು ಆರ್ಥಿಕ ಕ್ಷೇತ್ರದಲ್ಲಿ ಆಶೀರ್ವಾದನು ಆಗಿದ್ದಾನೆ ಮತ್ತು ನಿಮ್ಮ ಕ್ಷೇಮವು ಬೇಗ ನಿಮಗೆ ನಿಮ್ಮ ರೋಗಗಳು ಗುಣವಾಗ್ತವೆ ಮೂರನೇ ಆಶೀರ್ವಾದರೆ ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಬಂದರೆ ನೀವು ಇನ್ನೂ ನೀತಿವಂತರಾಗುತ್ತೀರಿ ನಾಲ್ಕನೇ ಆಶೀರ್ವಾದ ಇವನ ಮಹಿಮೆಯು ನಿಮಗೆ ದೇವರ ಆತ್ಮ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರಿ ಐದನೇ ಆಶೀರ್ವಾದ ಆಗ ನೀವು ಕೂಗಿದರೆ ಇವನು ಉತ್ತರ ಕೊಡುವನು ಮರಳಕದ ಇಗೋ ಇದ್ದೇ ನಾನು ಐದನೇ ಆಶೀರ್ವಾದ ನಿಮ್ಮ ಪ್ರಾಂತ ಕೇಳುತ್ತಾನೆ ಮಗನೇ ಮಗಳೇ ನನ್ನ ಪ್ರಾಂತ ಕೇಳಿದ್ದೇನೆ ಎಂದು ದೇವರು ಉತ್ತರ ಕೊಡುತ್ತಾನೆ ಅಥವಾ ದೇವರ ತಪ್ಪ ವೆಯ್ಟ್ ಮಾಡು ಎಂಬುದು ಕೆಲವು ವಾಗ್ದಾನವನ್ನು ಕೊಡುತ್ತಾನೆ ಅಥವಾ ಕನಸು ಮತ್ತು ಈ ರೀತಿ ದೇವರು ನಿಮ್ಮ ಪ್ರಾಥಮಿಕ ಕೊಡುತ್ತಾನೆ ಮತ್ತು ಮತ್ತು ನೀವು ಮಾಡಬೇಕು ಪ್ರೇರೆ ನೀವು ನಿಮ್ಮ ಮಧ್ಯದವರೆಗಿಂತ ನಗವನು ನಿಮ್ಮ ಮಧ್ಯದಲ್ಲಿ ಯಾರಿಗಾದರೂ ದೇವರ ಮಕ್ಕಳನ್ನು ಸಾಲವನ್ನು ಕೊಟ್ಟಿರುತ್ತದೆ ಪ್ರೇ ಆ ನಿಮ್ಮ ದೇವರ ಮಕ್ಕಳನ್ನು ಸಾಲಗಾರರನ್ನು ಆಗಿ ಎನಿಸದೆ ಅವರಿಗೆ ನೀವು ಸಾಲಗಾರರಾಗಿ ಅವ್ರದ್ದು ಬಡ್ಡಿ ಕೈಲಬಾರ್ದು ಅವರಿಗೆ ಸಾಲದ ಗಾರ ಎನಿಸಬಾರದು ಹೃದಯಪೂರ್ವಕ ಅವರು ಶ್ರಮಿಸುವವರು ಅವ್ರು ಕೊಡುವ ತನ್ನ ಕಾಯುವ ಈ ರೀತಿ ನಿಮ್ಮ ಮಧ್ಯದಲ್ಲಿ ನೊಗವನ್ನು ಬೆರಳಸನ್ನೇ ಪುನರ್ ತೋರಿಸಿ ನೀವು ಬೇರೆ ಬೇರೆ ತೀರ್ಪು ಮಾಡುವವರಾಗಬಾರ್ದು ಕೇಳಿಕೊಂಡು ನೋಡಿ ನಿಮ್ಮ ಕೆಟ್ಟ ಮಾತನ್ನು ಮಾತನಾಡ ಈ ಎಲ್ಲ ನೀವು ಪಾಪನ ಹೋಗಲಾಡಿಸಿ ನಿಮಗೆ ಪ್ರಿಯವಾದುದನ್ನು ಆಸಿದ್ದವರು ಅಂದರೆ ನಿಮಗೆ ನಿಮಗೆ ಅತಿ ಪ್ರಿಯವಾದ ಹಣ ಪ್ರೇರಿ ಇವತ್ತು ಎಷ್ಟೋ ವಿಶ್ವಾಸಗಳು ಅದೆಷ್ಟೋ ಸಭೆಗಳು ಎಷ್ಟೋ ಸೇವೆಗಳು ಪ್ರೇರಿ ಅದು ಆರ್ಥಿಕ ಬಡತನದಲ್ಲಿ ಹೋಗುವಾಗ ಪ್ರೇ ನಿಮ್ಮ ಸಭೆ ಮೇನ್ ನಿಮ್ಮ ಸಭೆ ನಿಮ್ಮ ಸಭೆಯ ಕುಟುಂಬವನ್ನು ಪ್ರೇ ಬಡತನ ಹೋಗುವ ನಿಮ್ಮಲ್ಲಿ ಪ್ರೇ ನೀವು ದಾಸಮಂಸದ ಒಟ್ಟಿಗೆ ಸ್ಯಾಕ್ರಿ ಪೀಸಲು ಮಾಡಿ ಅಥವಾ ನೀವು ಊಟ ಬಿಟ್ಟು ಆ ಊಟದ ಕಷ್ಟನ ಆದರೂ ಪ್ರೇ ನೀವು ಸ್ಯಾಕ್ರಿ ಪೀಸಲಾಗಿ ಆಸಿದವರಿಗೆ ಕೊಡುವಾಗ ಪ್ರೇ ಇರ್ತದೆ ಕುಗ್ಗಿದ ಆಸೆ ನಿರೂಪಿಸದೆ ಆಗ ನಿಮಗೆ ಕತ್ತಲೇ ಬೆಲಕು ಉದಯಿಸೋದು ಆರನೇ ಆಸೆ ಕತ್ತಲ ಬೆಲಕು ಉದಯಿಸೋದು ನಿಮ್ಮ ಅಂಧಕಾರೊಪರ ಪರಿಹಾರವಾಗಿ ಮಧ್ಯಾಹ್ನವಾದ ಅರ್ಥ ಆರ್ಥಿಕ ಸೇತುವೆಯಲ್ಲಿ ನಿಮಗೆ ಬಿಡುಗಡೆ ಸಾಲದ ಬಂಧನದಲ್ಲಿ ಬಿಡುಗಡೆದು ಆರನೇ ಆಶೀರ್ವಾದವಾಗಿದೆ ಯಾವಾಗ ನಿಮ್ಮ ದಸಮಾಸದ ಒಟ್ಟಿಗೆ ಕಾಣಿಕೆ ಕೊಡುವುದು ಪರೋಪಕಾರ ಮಾಡೋದು ದಾನ ಧರ್ಮ ಮಾಡೋದು ಅಥವಾ ಸ್ವಾಸ್ಥ್ಯ ಸೇವೆ ನಿಮ್ಮ ಸೌಲಭ್ಯ ಮೇಲೆ ಇದು ಮಾಡುವಾಗ ನಿಮಗೆ ಅಂಧಕಾರವು ನಿಮ್ಮ ಆರ್ಥಿಕದಲ್ಲಿ ಆ ಮುಗ್ಗಟ್ಟುಗಳು ಪರಿಹಾರ ನಿಮಗೆ ಮಧ್ಯಾಹ್ನವಾಗೋದು ಮತ್ತು ಯಹೋನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲೂ ನಿಮ್ಮ ಆತ್ಮ ತೃಪ್ತಿಗೊಳಿಸಿ ನಿಮ್ಮ ಎಲುಬ ಸಾಕ ನಿತ್ಯ ನಿಮಗೆ ಆರ್ಥಿಕ ಸೇತುವೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ ಮತ್ತು ನಿಮ್ಮ ಎಲುಬುಗಳನ್ನು ಪುಷ್ಟಿ ಮಾಡ್ತಾನೆ ಯಾವ ರೋಗಗಳು ನಿಮ್ಮನ್ನು ಮುಟ್ಟದಂತೆ ನಿಮ್ಮ ಒಳ್ಳೆಯ ಆರುಗಳು ಕೊಡುವನಾಗಿದ್ದಾನೆ ಮತ್ತು ಇದು ಏಳನೇ ಆಶೀರ್ವಾದವಾಗಿದೆ ಎಂಟನೇ ಆಶೀರ್ವಾದ ನಾವು ನೋಡ್ತೇವೆ ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸ ಬುಗಿಸ್ತದೆ ಎಂದಿಗೂ ನಿಮಗೆ ಆರ್ಥಿಕ ಸೇತುವೆ ಕೊರತೆ ಎಂಬುದು ಇರುವುದೇ ಇಲ್ಲ ಪ್ರೇ ಒಂಬತ್ತನೇ ಆಶೀರ್ವಾದವಾಗಿದೆ ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಆಹ್ಲಾದ ನೀವೇಶಗಳನ್ನು ತಿರುಗಿ ಕಟ್ಟುವರು ಪ್ರೇ ನೀವು ಕಟ್ಟಲ ಪಟ್ಟದಂತಹ ಕಟ್ಟಡಗಳನ್ನು ಕಟ್ಟಲ ಪಟ್ಟಂಥ ಮನೆಗಳನ್ನು ಕಟ್ಟುವಂತೆ ದೇವರು ನಿಮಗೆ ಸಹಾಯ ಮಾಡುವಾಗಿದ್ದಾನೆ ಇದು ಇದು ಒಂಬತ್ತನೇ ಆಶೀರ್ವಾದವಾಗಿದೆ ಅದೇ ರೀತಿ ಪ್ರೇ ಬಿದ್ದ ಗೋಡೆ ಹಾಕುವ ಜನಾಂಗ ಆದಂತರದ ಬಿರುದುಗಳು ಉಂಟು ಉಂಟಂದರೆ ನೋವಿನ ಜನರು ಹೇಳ್ತಾರೆ ಇವರು ಪಾಳು ಬಿದ್ದ ಕಟ್ಟಡ ಪುನಃ ಕಟ್ಟಿದ್ದ ಕಟ್ಟಿದವರು ಇವರಿಗೆ ಕಟ್ಟಲಿಕ್ಕೆ ಆಗದಂಥ ಜಾಗಲಿ ಕಟ್ಟ ಈ ರೀತಿ ಅನ್ಯ ಜನರು ಇರ್ತಾರೆ ದೇವರು ನಿಮಗೆ ಅದ್ಭುತ ಮಾಡಿ ನಿಮಗೆ ಬೇಕಾದ ಮನೆಗಳು ಕಟ್ಟಲಿಕ್ಕೋ ಅಥವಾ ಏನೋ ಸಹಾಯ ಮಾಡಿದ್ರೆ ನಿಮಗೆ ಅನ್ಯ ಜನ್ಮ ಇಬ್ಬರುದಲ್ಲೂ ಬರೋದು ಮತ್ತು ಅದ್ಭುತವಕ್ಕೆ ನೀವು ದಿನವನ್ನು ಅಗಮ್ಯವಾದ ಎಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡಿದೆ ಸ್ವೇಚ್ಛೆಯಾಗಿ ನಡೆಯಿದೆ ಸು ಕಾರ್ಯದಲ್ಲಿ ನಿರತರಾಗದೆ ಆರಟೆ ಆರಟದೆ ಯಾವನ ಸಬ್ಬ ತೆಂಬ ಪರಿಸವು ಉಲ್ಲಾಸಕರವು ಮಾನ್ಯವು ಆದ್ದರಿಂದ ಘನ ಪಡಿಸಿದರೆ ಆಗ ನೀವನಲ್ಲಿ ಉಲ್ಲಾಸ ಪಡೆಯುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಕೋಬನ ಸ್ವಾಸ್ಥ್ಯವನ್ನು ಅನುಭವಿಸದೆ ಮಾಡುವೆನು ಇವನು ಇದನ್ನು ನೋಡಿದ್ದಾನೆ ಇಂದ ಅರ್ಥ ಹೋಗಿದೆ ಪ್ರೇ ಉಪವಾಸ ಎಂದರೆ ಅರ್ಥ ಆ ಉಪವಾಸದಲ್ಲಿ ನಿಮ್ಮ ಕೆಲಸಗಳನ್ನು ಬದಿಗಿಡಬೇಕು ನಿಮ್ಮ ಮೊಬೈಲನ್ನು ಬದಿಗಿಡಬೇಕು ಎಷ್ಟು ಸಮಯ ಸಭೆಯಲ್ಲಿ ಉಪವಾಸದಿಂದ ಅಷ್ಟು ಸಮಯ ಏಕಾಗ್ರತೆಯಿಂದ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ವಾಕ್ಯ ಇದನ್ನು ಮಾಡುವಾಗ ಮತ್ತು ಅದ್ರ ಜೊತೆ ಈ ಕ್ರಿಯೆ ಕರುಣೆ ನಿಮ್ಮ ಕ್ರಿಯೆ ಮಾಡುವಾಗ ದೇವರು ನಿಮಗೆ ಆ ಬ್ರಾಹ್ಮಣಿಗೆ ಈ ಸಾಕನೆ ಯಾಕೆ ಒಬ್ಬ ಮಾಡಿದ ವಾಗ್ದು ಪ್ರಕಾರ ಅತಿ ಉನ್ನತ ಇರುತ್ತೆ ಬರೀ ಇದು ಆಗಿದೆ ಕರುಣೆ ಈ ರೀತಿಯನ್ನು ಕರುಣೆ ತೋರಿಸಿದ್ರು ಅಂಡ್ರೆಡ್ ಪರ್ಸೆಂಟ್ ದೇವ್ರು ನಿಮಗೆ ಕರುಣೆ ತೋರಿಸ್ತಾರೆ ನಿಮಗೆ ದೇವಾರ್ಥ ಅನೇಕ ಅನೇಕರು ಚಿಂತೆ ಮಾಡ್ತಿದ್ದೀರಿ ದೊಡ್ತ ಅನೇಕ ಯಾರೂ ನನಗೆ ಸಹಾಯ ಮಾಡಿದ್ರೆ ಪರ್ಯೇ ಇವತ್ತು ನಿಮಗೆ ಮನುಷ್ಯರ ಮುಖ ಸಹಾಯ ಬರಬೇಕಾ ಅದು ದೇವರು ಅವರ ಹದ್ದೆ ಮಾತನಾಡಬೇಕಾ ನೀವು ಮೊದಲು ಈ ನೀವು ಬೇರೆಯವರಿಗೆ ಒಪ್ಪರೋಪಕಾರ ಮಾಡುವವರಾಗಬೇಕು ದೇವರ ಸೇವೆಗೆ ಕೊಡುವವರಾಗಬೇಕು ದಾನ ಮಾಡುವ ಹೊರಬೇಕು ನಿಮ್ಮ ಸ್ವತಃ ಸ್ವಂತ ಸೇವೆ ಈ ರೀತಿಯ ದೇವರು ಮೆಚ್ಚುವ ಈ ಉಪವಾಸ ಕ್ರಿಯೆ ಮಾಡುವುದರ ಡೆಫಿನೆಟ್ ದೇವರು ನಿಮಗೆ ಕೈ ಬಿಡುವುದಿಲ್ಲ ನಿಮಗೆ ತಕ್ಕ ಸಮಯದಲ್ಲಿ ದೇವರು ಮನಸ್ಸಿನ ಮುಖಾಂತರರಿಗೆ ನಿಮಗೆ ಕೊಡುವಾಗ ದೇವರು ಮಾಡ್ತಾನೆ ಅದಕ್ಕೆ ಯೇಸು ಕ್ರಿಸ್ತನು ಲೋಕನ ಬಡಿಸುವೆ ಆರನೇದ್ದಲ್ಲಿ ಮೂವತ್ತ ವಾಕ್ಯದಲ್ಲಿ ಈಗ ಹೇಳ್ತಾನೆ ಕೊಡಿರಿ ಕೊಡಲು ಪಡುವುದು ಜಡು ಅಲ್ಲಾಡಿಸಿ ವರಸಲ್ಲವಾಗೆ ಮನುಷ್ಯರು ನಿಮ್ಮ ಸರಿಗೆ ಹಾಕೋರು ನೀವು ಅಲ್ಲಿ ಅದೇ ನೀವು ಎಷ್ಟು ದೇವರಿಗೆ ನೀವು ದಸ ಮಾತ್ರ ಅಲ್ಲ ಇನ್ನೆಷ್ಟು ಅವರಿಗೆ ಕೊಡುವ ಸ್ಯಾಕ್ರಿ ಪಿಷಲ್ ಗೀವಕ್ಕೆ ಪರೋಪಕಾರ ಮಾಡುತ್ತಿರೋ ಅಷ್ಟೇ ರೀತಿಯಲ್ಲಿ ನಿಮ್ಮ ಕೆಲಸ ಸ್ಥಳದಲ್ಲಿ ನೀವು ಕೆಲಸ ಮಾಡುವ ದನಿ ದೇವರು ನಿಮ್ಮ ಕರ್ನಾಟಕ ನಿಮ್ಮ ಸಂಬಳವನ್ನು ಜಾಸ್ತಿ ಮಾಡುವಾಗ ದೇವರು ಕಾರ್ಯ ಮಾಡುತ್ತಾರೆ ನಿಮ್ಮ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಮಾಡ್ತಾರೆ ಅಥವಾ ಇತರರ ಮುಖಾಂತರವಾಗಿ ದೇವರನ್ನು ಸಹಾಯ ಮಾಡಿಕೊಂಡೆ ಕೊಡಿರಿ ಕರುಣೆ ಕೊಟ್ಟರೆ ಮಾತ್ರವೇ ನಿಮಗೆ ವಾಪಸೋರು ಕೊಡುತ್ತಾನೆ ಮತ್ತು ಹೇಗೆ ಜಡ ಅಲ್ಲಾಡಿಸಿ ತುಂಬಿ ಸೂಸ್ ತುಂಬಿ ಹೊರ ಸೂಸಾಗಿ ಕೊಡುತ್ತಾನೆ ಅದೆಷ್ಟನ್ನು ಅಳಿದ ಆ ರೀತಿ ಆಗುತ್ತೆ ಬರ್ರೆ ಇದು ಕ್ರಿಯೆ ನೀವು ಮಾಡುತ್ತಾರೆ ದೇವರು ನಿಮಗೆ ಎಲ್ಲ ರೀತಿಯಲ್ಲಿ ಕರುಣೆ ತೋರಿಸುವ ಆಗಿದ್ದಾನೆ ಇನ್ನು ಕೆಲವು ಎಕ್ಸಾಂಪಲ್ ಕರುಣೆ ಕ್ರಿಯೆ ಬಗ್ಗೆ ಮತ್ತೆಂಟನೇ ವಾಕ್ಯದಲ್ಲಿ ನೋಡ್ತೇವೆ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗುಣಿಸೋಕೆ ಸಕ ದಾನದಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಸಕಲ ಸಕಲಗಳನ್ನು ಏರ್ಲಾಗಿ ಮಾಡುವಾಗ್ರೆ ಬೇಕು ಇದರ್ಥವಾಗಿದೆ ಯಾವಾಗ ನೀವು ಬಿತ್ತುತ್ತೀರೋ ಪ್ರೇರೆ ಆಗ ದೇವರು ನಿಮಗೆ ಸಾಕಾಲ ವಿಧದಲ್ಲಿ ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ ಇನ್ನೂ ಒಳ್ಳೆಯ ಇನ್ನೂ ಹೆಚ್ಚಾಗಿ ಬಿತ್ತುವುದಕ್ಕೆ ಪ್ರೇರೆ ಮತ್ತು ಒಂಬತ್ತನೇ ವಾಕ್ಯದಲ್ಲಿ ಬರಲು ಉಪಕಾರಿ ವಿಷಯದಲ್ಲಿ ಅವನ ಬಡವರಿಗೆ ದಾರು ಕೊಟ್ಟನು ಅವನ ನೀತಿಯ ಫಲವು ಸದಾ ಕಾಲ ಇರುವುದು ಅಂತ ಶಾಸ್ತ್ರ ಬರೋದಿರಲಿಲ್ಲ ಪ್ರೇ ನಿಮ್ಮ ನೀವು ಬಡತನ ಇರ್ಬೋದು ಆ ನಿಮ್ಮ ಬಡತನದಲ್ಲಿ ಸಹ ಪ್ರೇ ಇನ್ನೊಬ್ಬ ಬಡ ಪ್ರೇ ನೀವು ಕೊಡುತ್ತಿರೋ ದೇವರ ಮುಂದೆ ಆ ನೀವು ಕೊಟ್ಟ ಆ ಆ ಒಂದು ಕಾಣಿಕೆ ಆ ದಾನ ಧರ್ಮ ಅಂದರೆ ಅವನು ಬಡವರಿಗೆ ಕೊಟ್ಟನು ಅವನಿಂದ ದೇವ್ರತೆ ನೀವು ಕೊಟ್ಟ ಆ ಕಾಣಿಕೆಯನ್ನು ಆ ದಾನ ಧರ್ಮವನ್ನು ಪರಲೋಕದಲ್ಲಿ ದೇವರು ಪುಸ್ತಕ ಬರೆದಿಡ್ತಾರೆ ಮತ್ತು ನಿಮ್ಮ ನೀತಿಯ ಬಲು ಸದಾ ಕಲು ಇರುವುದು ಎಂದು ದೇವರ ಬರಲು ಬರಲುಪಿಟ್ಟಿದ್ದರಿಂದ ಅಪ್ಪಸ್ಫಾನ ಹೇಳುತ್ತಾನೆ ಮತ್ತು ಹತ್ತಿರ ಈಗ ಬಿತ್ತು ಬಿತ್ತುವನಿಗೆ ಬೀಜವನ್ನು ಉಣ್ಣುವನೆ ಆರು ಆತನು ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಫಲಗಳನ್ನು ಅಂದರೆ ಅಪ್ಪಸ್ ನೀವು ಎಷ್ಟು ಕುಡಿತೀರೋ ಅಷ್ಟೇ ನಿಮ್ಮ ಆರ್ಥಿಕ ಸಮೃದ್ಧಿಯನ್ನು ನಿಮ್ಮ ಸಂಬಲ ಡಬಲ್ ಆಗ್ತದೆ ಬಿಸ್ನೆಸ್ ಇನ್ಕಮ್ ಇನ್ಕ್ರೀಸ್ ಆಗ್ತದೆ ಸಾಲದ ಬಂಧನ ಪಡುತ್ತೆ ನಿಮ್ಮ ಎಲ್ಲ ಕೋರ್ಟ್ ನೀವು ಎಲ್ಲ ವಿಷಯದಲ್ಲಿ ಔಷಧಿ ಮಾಡುವನು ಆಗಿದ್ದಾನೆ ಅದು ಇದು ನೀವು ಕ್ರಿಯೆ ಮಾಡದೆ ಹೋದರೆ ಪ್ರೇ ಅನೇಕರು ಇವತ್ತು ಬಡತನದಲ್ಲಿ ಇದೀರಿ ಚಿಂತೆ ಕೊರತಿದ್ದೀರಿ ಸಾಲದಲ್ಲಿದ್ದ ಕಾರಣ ನೀವು ಈ ಕ್ರಿಯೆ ತೋರಿಸುವಾಗ ದೇವನ ಉಪವಾಸ ಪ್ರಾರ್ಥನೆ ಕೊಳ್ಳುತ್ತಾನೆ ಮತ್ತು ಈ ಕ್ರಿಯೆ ತೋರಿಸುವ ಅದ್ಭುತವಾಗಿ ನಿಮ್ಮ ಸ್ವಲ್ಪ ಸಂಬಳ ಇರ್ಬೋದು ನಿಮ್ಮ ಸಂಬಳವನ್ನು ಡಬಲ್ ಮಾಡ್ತಾನೆ ನಿಮ್ಮ ಬಿಸ್ನೆಸ್ ತುಂಬ ಕಡಿಮೆ ಇರ್ಬೋದು ಒಳ್ಳೆ ಒಳ್ಳೆಯ ಮಾರ್ಗಗಳ ಒಪ್ಪ ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಮಾಡ್ತಾನೆ ಈ ರೀತಿ ನಿಮ್ಮ ಆರ್ಥಿಕ ಮಟ್ಟ ಇನ್ಕಮ್ ಮಟ್ಟ ಇನ್ಕ್ರೀಸ್ ಮಾಡುತ್ತಾನೆ ಆಗ ಎಲ್ಲ ಸಾಲವನ್ನು ತೀರಿಸಿಕೊಂಡು ಇನ್ನು ಹೆಚ್ಚಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಮಕ್ಕಳ ಮಕ್ಕಳಕ್ಕೋಸ್ಕರ ಕೂಡಿಸುವುದನ್ನು ಮಾಡುತ್ತೇವಿನ ಕಡಿಮೆ ಮಾಡುವ ಅಪಸ್ ಪಾಲು ನೋಡ್ತಾನೆ ಇದು ನೀವು ಮಾಡಿರಿ ಬರ್ರಿ ಆಗ ದೇವರ ಕೌ ನಿಮಿಷ ಸಿಗ್ತಾ ಇರ್ತೀವಿ ಬರ್ರಿ ಇನ್ನು ದೇಕ್ ಸಪ್ ನೋಡ್ತೇವೆ ಗಲತೆಯ ದೇವರಿ ಪತ್ರಿಕೆ ಆರನೇ ಆದ್ಯದಲ್ಲಿ ಆರು ಮತ್ತು ಒಂಬತ್ತು ಮೂವತ್ತನೇ ವಾಕ್ಯ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಿಗರು ಎಲ್ಲ ಒಳ್ಳೆ ಒಳ್ಳೆ ಪಾಲು ಕೊಡಲಿ ಅಪಸ್ ಮಾಡ್ತಾನೆ ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ನಿಮಗೆ ವಾಕ್ಯದಿಂದ ಉಪದೇಶ ಕೊಡುವಾಗ ವಾಕ್ಯದಿಂದ ನಿಮಗೆ ಭೈಬೇಡಿಸಿಕೊಡುವಾಗ ಆ ಸೇವಕರಿಗೆ ನಿಮ್ಮ ದಸಮೋಸ ಮಾತ್ರ ಈ ಥರ ಸಂಗತಿಗಳಿಂದ ನೀವು ಅವರಿಗೆ ಸಹಿಸಲಾಗಿ ಅವರಿಗೆ ಕಾಣಿಗಳು ಕೊಡುವಾಗ ಅವರ ಕೇವರು ತನಿಖೆ ಒಂಬತ್ತನೇ ವಾಕ್ಯದಲ್ಲಿ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಅಂದರೆ ನೀವು ಮಾಡಿ ಒಳ್ಳೆ ಕ್ರಿಯೆ ಬೇಸರ ಮಾಡ್ತಾ ಇರೋದರೆ ನಿಮಗೆ ಆರ್ಥಿಕ ಬೆಲೆ ದಕ್ಕ ಸಮಯದಲ್ಲಿ ಕೊಡುತ್ತಾನೆ ಸ್ವಲ್ಪ ಸಮಯ ತಾಗಬಹುದು ಆದರೆ ಅಪ್ಪ ನೀವು ಬೇಸಗೊಳ್ಳದೆ ಆ ಕ್ರಿಯೆಯಲ್ಲಿ ನಂಬಿಕೆ ಸಲಾಗುವುದಾದರೆ ದೇವ್ ತಕ್ಕ ಸಮಯದಲ್ಲಿ ಆರ್ಥಿಕ ಬೆಲೆ ಕೊಡತನಲ್ಲಿ ಹೇಳ್ತಾನೆ ಮತ್ತು ಹತ್ತಿರ ವಾಕ್ಯದಲ್ಲಿ ಆದ್ದರಿಂದ ದಿನದ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಮುಖ್ಯವಾಗಿ ಒಂದೇ ಮನೆಯವರಿಂದಿರುವ ಕ್ರಿಸ್ತನ ನಂಬಿಕೊಂಡು ಮಾಡೋಣ ಅದಕ್ಕೆ ತಪ್ಪರೆ ನಿಮ್ಮ ಸಭೆ ಒಂದು ಕುಟುಂಬವಾಗಿದೆ ನಿಮ್ಮ ಸಭೆ ಎಂಬ ಕುಟುಂಬವನ್ನು ಮೇಲಕ್ಕೆ ತರುವುದು ನಿಮ್ಮ ಕಲಿತು ಯಾರು ಆ ಒಂದು ಸಭೆಗೆ ಒಬ್ಬೊಬ್ಬರು ಒಂದು ನಿಮ್ಮ ಸಭೆಗೆ ನೀವು ನಮ್ಮ ಒಂದು ಅಂಗವಾಗಿರುವಾಗ ನಿಮ್ಮ ಜವಾಬ್ದಾರಿ ನೀವು ಯಾವ ಸಭೆಯ ಅಂಗವಾಗಿದ್ದರೂ ಆ ಸಭೆ ನಿಮ್ಮ ಕುಟುಂಬವಾಗಿ ಭಾವಿಸಬೇಕು ಆ ಕುಟುಂಬವನ್ನು ಮೇಲಕ್ಕೆ ತರುವುದು ಆ ಕುಟುಂಬ ಅಭಿವೃದ್ದಿ ನಿಮ್ಮ ನಿಮ್ಮ ಜವಾಬ್ದಾರಿ ಅದಕ್ಕೆ ನಿಮ್ಮ ಸಭೆಗೆ ನಿಮ್ಮ ಸಭೆ ಕುಟುಂಬಕ್ಕೆ ನಿಮ್ಮ ದಸ ಮಾತ್ರ ಅಲ್ಲ ನೀವು ಸಕ್ರಿ ಪರಿಸಲೆಯಲ್ಲಿ ಕೊಡಿತರು ಆ ಸೇವೆಗೆ ಕೊಡಿತರು ದೇವರು ನಿಮ್ಮ ಆರ್ಥಿಕ ಅಭಿವೃದ್ಧಿ ಕೊಟ್ಟು ನಿಮಗೆ ಕರುಣೆ ತೋರಿಸ್ತಾರೆ ನಿಮ್ದು ಅಪ್ಪ ಸಪಲ್ಲಿ ಹೇಳುವನಾಗಿದ್ದಾನೆ ೇ ಇನ್ನೊಂದು ಎಕ್ಸಾಂಪಲ್ ನೋಡೋ ಪ್ರೇ ಒಂದನೇ ತಿಮ್ಮತ್ತಿ ಪುಸ್ತಕ ಆರನೇ ಆದ್ಯದಲ್ಲಿ ಹದಿನೇಳರಿಂದ ಹತ್ತೊಂಬತ್ತನೇ ವಾಕ್ಯ ತನಕ ಈ ಲೋಕ ವಿಷಯದಲ್ಲಿ ಐಸರುವುಳ್ಳವರು ಆಂಕರಿಗಲಾಗದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ಇಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ದಯ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕರೆಗಳಲ್ಲಿ ಐಸಿರುವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಆಸ್ತಿವರವಾಗುವಂಥಗಳನ್ನು ತಮಗೆ ಕೂಡಿಷ್ಟು ಕೊಳ್ಳಬೇಕಾದ ಅವರಿಗೆ ಆಜ್ಞಾಪಿಸು ಅಷ್ಟು ನೀವು ಕೆಲವರು ಆರ್ಥಿಕ ಸ್ಥಿರ ಐಶ್ವರ್ಯವರಾಗುವುದರಿಂದರೆ ಐಶ್ವರ್ಯ ನಿಮಗೋಸ್ಕರವಾಗಿ ಅದು ನೀವು ಸ್ವಾತಿಗಳು ಆಗದೆ ಆ ಐಷದಲ್ಲಿ ಪ್ರೇ ನೀವು ಆಂಕರಿಗಳಾಗದೆ ಆಯುಷದಲ್ಲಿ ಬಡವರಿಗೆ ಬಡ ಸೇವಕರಿಗೆ ಬಡ ಸಭೆಗೆ ನೀವು ಕೊಡುವವರಾಗಬೇಕು ಎಷ್ಟು ಸಾಧ್ಯವಷ್ಟು ಅಷ್ಟು ಕೊಡುವವರಾಗಬೇಕಂದ್ರೆ ಈ ಲೋಕದಲ್ಲಿ ಬರೆ ನೀವು ಗಂಟಿಟ್ಟು ಮಾಡಿಕೊಂಡರೆ ಈ ಗಂಟು ಇಲ್ಲಿ ಉಳಿತರೆ ಅದೇ ಪರಲೋಕದಲ್ಲಿ ನೀವು ಏನು ಕುಡಿತೀರೋ ಅಲ್ಲಿ ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಉಂಟು ಈ ಬುಲ ಪ್ರತಿ ಅದಕ್ಕೆ ಬರೋದರೆ ಆಯುಷ್ರು ಪ್ರೇ ಇನ್ನೂ ಹೆಚ್ಚಾಗಿ ಪ್ರೇ ಅವರು ಕೊಡುವರಾಗಬೇಕು ಇದು ಕ್ರಿಯೆ ಕರ್ಣಕ್ಕೆ ತೋರಿಸುವಾಗ ದೇವರು ನಿಮ್ಮನ್ನು ಎಲ್ಲ ಜೊತೆ ಕರ್ಣ ತೋರಿಸ್ತಾರೆ ಯೇಸು ಕೃಷ್ಣನಲ್ಲಿ ಹೇಳುವನಾಗಿದ್ದಾನೆ ಅಲ್ಲಿ ಮೂರನೇ ಸಂಗೀತ ಆಗಿದೆ ಬರ್ರೆ ಕರ್ಣ ಎಂದರೆ ಒಬ್ಬರೊಬ್ಬರನ್ನು ಶ್ರಮಿಸುವವರಾಗಬೇಕು ಬರ್ರೆ ನಿಮ್ಗೆ ಯಾರು ಅನ್ಯಾಯ ಮಾಡುವುದರೆ ಯಾರು ನಿಮ್ಮ ಮೇಲೆ ನಿಮ್ಮ ನಿಮಗೆ ನಿಮ್ಮ ಮೇಲೆ ಇಟ್ಟುಕೊಳ್ಳಿದರೆ ಅವರ ದುಃಖವನ್ನು ಇಟ್ಟು ಅವರ ಬಗ್ಗೆ ದುಃಖವನ್ನು ಕೈ ಬಂದು ಇಟ್ಟುಕೊಳ್ಳದೆ ಅವರ ಮನಃಪೂರ್ವಕ ಸಮಸ್ಯರಾಗ ಇದು ಒಂದು ಕ್ರಿಯೆ ಇದೆ ನಾಲ್ಕನೇ ಕ್ರಿಯೆ ಆಗಿದೆ ಬರೀ ಇತರರಿಗೆ ಉಪಕಾರವನ್ನು ಎಷ್ಟು ನಿಮಗೆ ಸಾಧ್ಯ ಉಂಟು ಅಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿದರೆ ಎಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತಾರೋ ನಿಮಗಿದ್ರೆ ಉಪಕಾರ ಈ ನಾಲ್ಕು ಈ ಕರುಣೆಕ್ರಿಯೆಗಳನ್ನು ಮಾಡುವಾಗ ಯಶಸ್ಕರಿಸ್ತಾರೆ ಕರುಣೆ ಉಳ್ಳವರು ಧನ್ಯರು ಅವರಿಗೆ ಅವರು ಉಂದು ಅವರು ದೇವ್ರ ನಮ್ಮ ಸ್ತೋತ್ರವಾಗಲಿ ಪರೇ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಯಾವಾಗ ಮಕ್ಕಳ ಮಾತನಾಡುವುದಾದರೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ ಮತ್ತು ದೇವ್ರು ನಿಮ್ಮ ಆಶೀರ್ವಾದ ಪ್ರಾರ್ಥನೆ ಮಾಡೋಣ ಪಾರ್ವಾದಲ್ಲಿ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂದರ್ಭ ಮುಖದ ಮಾತು ಎಲ್ಲ ನಿನ್ನ ವೀಕ್ಷಕರನ್ನಷ್ಟ ಕೊಡ್ತಾನೆ ದೇವ ಈ ಕರುಣೆ ಕ್ರಿಯೆ ಅವರು ತೋರಿಸೋದೇ ನಿನ್ನ ಕರುಣೆಯೂ ಕರುಣೆ ಅರಿದು ಕೊಡ್ದವ ಮತ್ತು ಪ್ರತಿಯೊಬ್ಬರು ಕರುಣೆ ತೋರಿಸುವ ಮೇರೆಗೆ ಅವ್ರಿಗೆ ನೀನು ವಿಷಯ ಕರುಣೆ ತೋರಿಸಿ ಎಲ್ಲ ಈ ವೀಕ್ಷಕರನ್ನು ಎಲ್ಲ ಬಡತನ ಕೊರತೆ ಶಾಲೆ ಬಂದ ಮುರಿದು ಬಿಡಬೇಕು ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಆತ್ಮೀಕ ವಿಷಯದಲ್ಲಿ ಆಯುಷ್ಸು ಮಾಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನು